ನಮಸ್ಕಾರ. ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ನನ್ನ ಪ್ರಾರ್ಥನೆ, ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಆ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬರ್ಗಳಾಗಿ ಅಂತ ಹೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಆ ಹುಬ್ಬಳ್ಳಿಯ ಹುಡುಗಿ ನೇಹಾ ಕೊಲೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಪ್ರತಿಕ್ರಿಯೆಗಳು ಬಂತು, ನೀವು ಸೌಜನ್ಯ ಕೇಸಿನ ಬಗ್ಗೆ ಮಾತಾಡಲಿಲ್ಲ ಅಂಥೇಳಿ. ನನಗೂ ಅನ್ನಿಸ್ತು ಮಾತಾಡ್ಬೋದು, ಯಾಕೆ ಮಾತಾಡೋಕ್ಕೇನು ತೊಂದರೆ ಇಲ್ಲ, ಅದು ಕೂಡ ಇದಕ್ಕಿಂತ ಇದೇ ತರಹದ ಒಂದು ಅನ್ಯಾಯದ ಕೇಸು, ಆಕೆಗೆ ಸಿಕ್ಕಿಲ್ಲ ನ್ಯಾಯ ಅಂಥೇಳಿ ಇವತ್ತು ಆ ಬಗ್ಗೆ ಮಾತಾಡೋಕೆ ಕೂತಿದ್ದೀನಿ. ಸೌಜನ್ಯ ಕೇಸಿಗೆ ಈಗಾಗಲೇ 12 ವರ್ಷ ವಯಸ್ಸಾಗಿದೆ, ಆಯಿತಾ. ಆ ಹುಡುಗಿ 12 ವರ್ಷದ ಹಿಂದೆ ಕಾಲೇಜಿಗೆ ಹೋದವಳು, ಮನೆಗೆ ಬರ್ತೀನಿ ಅಂಥೇಳಿ ಬರಲಿಲ್ಲ. ಮಾರನೇ ದಿವಸ ಆಕೆ ಹೆಣ ಸಿಕ್ತು, ರೇಪ್ ಅಂಡ್ ಮರ್ಡರ್ ಅಂತ ರಿಜಿಸ್ಟರ್ ಆಯಿತು. CBIಗೆ ವಹಿಸಿದ್ರು, CBI ಇನ್ವೆಸ್ಟಿಗೇಷನ್ ಮಾಡಿದರು, ಚಾರ್ಜ್ ಶೀಟ್ ಹಾಕಿದರು, CBI ಕೋರ್ಟ್ ಜಡ್ಜ್ಮೆಂಟ್ ಮಾಡಿದೆ, ಗೊತ್ತಾಯ್ತಾ, ಆ ಆರೋಪಿನ ಬಿಡುಗಡೆ ಮಾಡಿದ್ದಾರೆ. ಈಗ CBIನವರು ಹೈಕೋರ್ಟಲ್ಲಿ ಅಪೀಲ್ ಹಾಕಿದ್ದಾರೆ. ಇದು ನನಗೆ ಸಿಕ್ಕಂಥ ಮಾಹಿತಿ, ಈ ಮಾಹಿತಿಯ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಯಾರು ನಿಜವಾದ ಕಲ್ಪ್ರಿಟ್ಸ್ ಇದ್ದಾರೆ ಮತ್ತು ತಪ್ಪಿತಸ್ಥರು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಂಡಂಗೆ ಆಗಿಲ್ಲ, ಈಗಿರ್ತಕ್ಕಂಥ ಆರೋಪಿ ಕೋರ್ಟಿನ ಮುಂದೆ ಏನಿದ್ದಾರೆ, ಅವರು ಆ ತಪ್ಪನ್ನು ಮಾಡಿದವರಲ್ಲ, ಸುಮ್ಮನೆ ಕರ್ಕೊಂಬಂದು ಕೋರ್ಟಿನ ಮುಂದೆ ಆರೋಪಿ ನಿಲ್ಲಿಸಿದ್ದಾರೆ ಅಂತ ಒಂದು ಅರ್ಜಿ ಹಾಕಿರಬೇಕಿತ್ತು. ಹಾಕಿದರೆ ಆ ಸಂದರ್ಭದಲ್ಲೇ ಬದಲಾವಣೆ ಆಗಿಬಿಟ್ಟಿತ್ತು. ಆಯಿತು, ಮುಂದಕ್ಕೆ ಹೋಗೋಣ. ಈಗ CBI ಕೋರ್ಟಿನ ಜಡ್ಜ್ಮೆಂಟು ಎಲ್ಲೂ ಸಾರ್ವಜನಿಕವಾಗಿ ಲಭ್ಯ ಇಲ್ಲ, ಯಾಕಂದರೆ ಆ ಹುಡುಗಿ ಮೈನರು, ಜೂನಿಯರ್ ಜಸ್ಟಿಸ್ ಆ್ಯಕ್ಟಿನ ಪ್ರಕಾರ ಆ ಒಂದು ಜಡ್ಜ್ಮೆಂಟ್ನ ಅಪ್ಲೋಡ್ ಮಾಡಿಲ್ಲ, ಆದ್ದರಿಂದ ನಂಗೆ ಸಿಕ್ಕಿಲ್ಲ. ಪತ್ರಿಕೆಗಳಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ, ಆಯಿತಾ. ಪತ್ರಿಕೆಗಳಲ್ಲಿ ಏನು ಹೇಳಿದೆ, ಆ ಒಂದು ಯಾರು ಆರೋಪಿ ಇದ್ದಾರೆ, ಸಂತೋಷ್ ರಾವ್ ಅಂತ, ಆತನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿ CBI ಕೋರ್ಟು ತನಿಖೆಯನ್ನು ಕುರಿತು ಟೀಕೆ ಮಾಡಿದೆ, ತನಿಖೆ ಸರಿಯಾಗಿ ನಡೆದಿಲ್ಲ, ತನಿಖಾಧಿಕಾರಿ ವಿರುದ್ಧ ತನಿಖೆ ಮಾಡಿ ಶಿಕ್ಷೆ ಕೊಡಬೇಕು ಅನ್ನೋ ಅರ್ಥ ಬರುವಂಥ ರೀತಿಯಲ್ಲಿ ತೀರ್ಪನ್ನು ಪ್ರಕಟಿಸಿದೆ ಅನ್ನುವಂಥ ಸುದ್ದಿನ ಓದಿದ್ದೀನಿ. ಇದು ನಿಜವಾದ ಪಕ್ಷದಲ್ಲಿ ಇದು ಗಂಭೀರವಾದ ಕೇಸು, ಇದು ಸರಿಯಾಗಿ ನಡೆದಿಲ್ಲ, ಆ ಒಂದು ಸೌಜನ್ಯ ಅಂತಕ್ಕಂಥ ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಹೇಳ್ಬೋದು. ಒಂದು ವೇಳೆ ಕೋರ್ಟ್ ಆ ರೀತಿ ಬರೀದೇ ಹೋಗಿದ್ದಿದ್ರೆ ಬೇರೆ ಥರ ಆಗ್ತಿತ್ತು ಏನೋ. ಕೋರ್ಟ್ ಆ ರೀತಿ ತನಿಖೆಯ ಬಗ್ಗೆ ಅನುಮಾನ ಸಂಶಯ ವ್ಯಕ್ತಪಡಿಸಿ ತೀರ್ಪಿನಲ್ಲಿ ಹೇಳಿದ್ರಿಂದ ನಾವು ಈ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಕಾನೂನಿನಲ್ಲಿ ಮಾರ್ಗಗಳಿದೆ, ಯಾವತ್ತೂ ಕೂಡ ಆ ಮಾರ್ಗಗಳನ್ನು ಅನುಸರಿಸಿ ನಾವು ನ್ಯಾಯ ಪಡಿಬೋದು ಅಂತ ನನಗೆ ಅನಿಸುತ್ತೆ. ಈಗ ಏನಾಗಿದೆ, ಹೈಕೋರ್ಟ್ನಲ್ಲಿ ಇವ ಯಾರು CBIನವರು ಒಂದು ಅಪೀಲ್ ಹಾಕಿದ್ದಾರೆ ಆ ಒಂದು ಬಿಡುಗಡೆ ಆರ್ಡರ್ ಜಡ್ಜ್ಮೆಂಟ್ ವಿರುದ್ಧ. ಒಂದು ಎರಡನೇದಾಗಿ ಆ ಹುಡುಗಿಯ ತಂದೆ ಚಂದಪ್ಪ ಅನ್ನೋರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಅದು ಮರು ತನಿಖೆ ಆಗಬೇಕು SIT ಅಂತ ಕೇಳ್ಕೊಂಡಿದ್ದಾರೆ. ಅದರ ನೋಟಿಸ್ ಆರ್ಡರ್ ಆಗಿದೆ, ಅದು ಸಿಂಗಲ್ ಬೆಂಚ್ ಮುಂದೆ ಆಗೋದಿಲ್ಲ, ಡಿವಿಜನ್ ಬೆಂಚ್ಗೆ ಹೋಗಬೇಕು, ಅದರಿಂದ ಚೀಫ್ ಜಸ್ಟಿಸ್ ಕಳಿಸಿದ್ದಾರೆ, ಅದು ಡಿವಿಜನ್ ಬೆಂಚಿನ ಮುಂದೆ ಬರುತ್ತೆ. ಈಗ ನನಗೆ ನನ್ನ ಮುಂದಿರ್ತಕ್ಕಂಥ ಪ್ರಶ್ನೆ, ಯಾವ ಕೋರ್ಟಿಗೆ ಅಧಿಕಾರ ಇದೆ ಅಂತ. ನಂಗೆ ಅನಿಸುತ್ತೆ ಈ ಏನು ಇವರು ಹುಡುಗಿಯ ತಂದೆ ಹಾಕಿದ್ದಾರೆ ಒಂದು ಅರ್ಜಿ ಹಾಕಿದಾರಲ್ಲ, ಅದು ಮತ್ತು ಅಪೀಲು ಎರಡನ್ನು ಕ್ಲಬ್ ಮಾಡಿ ಹೈಕೋರ್ಟು ವಾದ ವಿವಾದಗಳನ್ನು ಕೇಳಿದರೆ ಒಂದು ಒಳ್ಳೆಯ ಚಿತ್ರಣ ಸಿಗುತ್ತೆ ಕೋರ್ಟಿಗೆ, ಮತ್ತು ಆ ಒಂದು ಏನು ಅವಶ್ಯಕತೆ ಇದೆ, ತನಿಖೆ ಅವಶ್ಯಕತೆ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಎರಡೂ ಪಾರ್ಟಿಗಳು ಬೆಳಕನ್ನು ಚೆಲ್ಬಲ್ರು ಕೋರ್ಟಿನ ಮುಂದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಈ ಮೇಲ್ಮನವಿ ಕೋರ್ಟ್ ಏನಿದೆ ಹೈಕೋರ್ಟು, ಅಪೆಲೇಟ್ ಕೋರ್ಟ್ ಅಂತ ಹೇಳ್ತೀವಿ, ಆ ಕೋರ್ಟಿಗೆ ಬಹಳ ವಿಶಾಲವಾದ ಜೂರಿಸ್ಡಿಕ್ಷನ್ ಇದೆ. ಅದು ತೆಗಡೆ ಕೋರ್ಟು ಮಾಡಿರ್ತಕ್ಕಂಥ ತೀರ್ಪು ತಪ್ಪೇ ಸರಿಯೇ ಅಂತ ಹೇಳ್ಬೋದು, ತಪ್ಪು ಅಂತ ಹೇಳ್ಬೋದು, ಗೊತ್ತಾಯ್ತಾ, ಬಿಡುಗಡೆ ಅವನಿಗೆ ಶಿಕ್ಷೆ ಕೊಡ್ಬೋದು, ಇಲ್ಲ ಮತ್ತು ಹೊಸ್ತ ವಿಚಾರಣೆ ನಡೆಸಿ ಅಂಥೇಳಿ ವಾಪಸ್ ರಿಮೈಂಡ್ ಮಾಡ್ಬೋದು. ಮತ್ತು ಅಥವಾ ಮೂರನೇ ಮಾರ್ಗ ಅದು, ಇಲ್ಲ ಇನ್ವೆಸ್ಟಿಗೇಷನ್ನೇ ಸರಿಯಾಗಿ ಕಾಣ್ತಾ ಇಲ್ಲ, ಜಾಳ ಜಾಳಾಗಿ ಮಾಡಿದ್ದಾರೆ, ಬಹಳ ವಿವರವಾದ ತನಿಖೆ ಅವಶ್ಯಕತೆ ಇದೆ, ಗೊತ್ತಾಯ್ತಾ, ಆದ್ದರಿಂದ ಹೊಸದಾಗಿ ಇನ್ವೆಸ್ಟಿಗೇಷನ್ ಆಗಬೇಕು, ಆಗ ಒಂದು ವಿಕ್ಟಿಮಿಗೆ ಯಾರು ನೊಂದವರು ಸತ್ತವರು ಅವ್ರ ಕುಟುಂಬ ಅವ್ರಿಗೆ ನ್ಯಾಯ ಸಿಕ್ಕತ್ತೆ ಅಂಥೇಳಿ ಮರು ತನಿಖೆಗೆ ಅರ್ಜಿ ಮಾಡ್ಬೋದು, ಯಾವೊಂದು ಅವಕಾಶವೂ ಇದೆ. ಮತ್ತು ಈ ಇಂಡಿಪೆಂಡೆಂಟಾಗಿ ಏನು ಅರ್ಜಿ ಸಲ್ಲಿಸಿದ್ದಾರೆ ಹುಡುಗಿ ತಂದೆ, ಸೌಜನ್ಯ ತಂದೆ, ಆ ಕೇಸಲ್ಲೂ ಕೂಡ ಹೈಕೋರ್ಟು ಇದೇ ಕೆಲಸವನ್ನು ಮಾಡ್ಬೋದು. ಅಥವಾ ಎರಡು ಕ್ಲಬ್ ಆದರೆ ಭಾಳ ಒಳ್ಳೆಯದು, ಅದು ಕೇಳ್ಕೊಂಡ್ರೆ ಭಾಳ ಒಳ್ಳೆಯದು, ಎರಡನ್ನೂ ಕೇಳಿ ಎರಡರಲ್ಲೂ ಬೇಕಾಗಿರ್ತದೆ. ಈ ಅಪೀಲಲ್ಲಿ ಒಂದು ತೊಂದರೆ ಏನಂದರೆ CBI ತಾನಾಗಿ ರೀಇನ್ವೆಸ್ಟಿಗೇಷನ್ಗೆ ಕೇಳಕ್ಕೆ ಬರೋಲ್ಲ, ಯಾಕಂದರೆ ಅವರು ಕೇಂದ್ರ ಸರ್ಕಾರದ ಏನು ಹೋಮ್ ಮಿನಿಸ್ಟ್ರಿ ಇದೆ ಅದರ ಇನ್ಸ್ಟ್ರಕ್ಷನ್ ಪ್ರಕಾರ ನಡೀತಕ್ಕಂಥವ್ರು.
ಆ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಇಲಾಖೆ, ಗೃಹ ಇಲಾಖೆ ಅವರಿಗೆ ಸೂಚನೆ ಕೊಡಬೇಕು ಲಾಯರಿಗೆ. ಗೊತ್ತಾಯ್ತಾ? ನೀವು ಅಪೀಲ್ ಹಾಕಿದ್ದೀರಾ, ಆಯಿತು. ಗೊತ್ತಾಯ್ತಾ? ಈ ಅಪೀಲ್ನಲ್ಲಿ ರೀಇನ್ವೆಸ್ಟಿಗೇಷನ್ಗೆ ಪ್ರಾರ್ಥನೆ ಮಾಡಿ, ಒಂದು ಆರ್ಡ್ರ್ ತಗೊಳ್ಳಿ, ಫೇವರಬಲ್ ಆರ್ಡ್ರ್ ಅಂತ. ಆಗ ಮಾತ್ರ ಸಿ ಬಿ ಐ ಲಾಯರು ಹೈಕೋರ್ಟ್ನ ಮುಂದೆ ಸ್ವಾಮಿ ಮರುತನಿಖೆಗೆ ಆಗ್ನೆ ಮಾಡಿ ಅಂತ ಕೇಳೋಕ್ಕೆ ಸಾಧ್ಯ. ಇಲ್ಲದೋ ಹೋದರೆ, ಆ ಥರ ಸೂಚನೆ ಬರೆದೋ ಹೋದರೆ ಅವರು ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರಿಗೆ ಅಪೀಲ್ ಹಾಕಿ, ಅಪೀಲ್ನ ಆರ್ಗ್ಯುಮೆಂಟ್ ಮಾಡಿ, ಅಪೀಲ್ ನಡೆಸಿ ಅಂತ ಸೂಚನೆ ಇರುತ್ತಷ್ಟೇ ವಿನಃ ಮರುತನಿಖೆಗೆ ಕೇಳ್ಕೊಳ್ಳಿ ಅನ್ನೋ ಸೂಚನೆ ಅವ್ರಿಗೆ ಇರೋದಿಲ್ಲ. ಆದ್ದರಿಂದ ಅವ್ರ ಬೈದು ಉಪಯೋಗ ಇಲ್ಲ. ಅವರ ಬಾಸಸ್ ಏನು ಡೆಲ್ಲಿಲಿ ಕೂತ್ಕೊಂಡಿದ್ದಾರೆ, ಅವರವ್ರಿಗೆ ಸೂಚನೆ ಕೊಡಬೇಕು. ಅಪ್ಪ ಅಪೀಲ್ ಹಾಕಿದೆಯಾ, ತನಿಖೆ ಸರಿಯಾಗಿಲ್ಲ, ಸರಿಯಾಗಿ ನಡೆದಿಲ್ಲ ಅಂಥೇಳಿ ಕೆಳಗಡೆ ಕೋರ್ಟು, ಸಿ ಬಿ ಐ ಕೋರ್ಟು ಆರ್ಡ್ರ್ ಮಾಡಿದೆ. ಆದ್ದರಿಂದ ಆ ಒಂದು ದೃಷ್ಟಿಕೋನದಿಂದ ತಾವು ಮರುತನಿಖೆಗೆ ಆರ್ಡ್ರ್ ಮಾಡಿ ಅಂತ ಕೇಳ್ಬೋದು ಅಂತ ಹೇಳ್ಬೋದು. ಇಲ್ಲ, ಈ ಒಂದು ಯಾವುದು ಈ ಹುಡುಗಿಯ ತಂದೆ ಹಾಕಿರ್ತಕ್ಕಂಥ ಅರ್ಜಿಯನ್ನಾದರೂ ಪರಿಗಣಿಸಿ, ಅಥವಾ ಎರಡನ್ನೂ ಪರಿಗಣಿಸಿ ಹೈಕೋರ್ಟು. ನನ್ನ ಪ್ರಕಾರ ಹೈಕೋರ್ಟ್ನಲ್ಲಿ ಮರುತನಿಖೆಗೆ ಆಗ್ತಕ್ಕ ಈ ಒಂದು ಆರ್ಡ್ರ್ ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ಕೋರ್ಟ್ಗಳು ಬಹಳ ಈ ಥರ ವಿಷಯಗಳ ಬಗ್ಗೆ ಬಹಳ ಜಾಗರೂಕವಾಗಿರ್ತವೆ. ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದರಲ್ಲೂ ತೀರ್ಪು ಕೊಡುವಾಗ ಕೋರ್ಟು, ಟ್ರಯಲ್ ಕೋರ್ಟು, ವಿಚಾರಣಾ ಹಂತದ ಕೋರ್ಟು ಟೀಕೆ ಮಾಡಿದೆ ತನಿಖೆನ ಅಂದರೆ ನಿಜವಾಗಲೂ ಅದ್ರ ಬಗ್ಗೆ ಗಮನ ಹರಿಸುತ್ತೆ. ಒಂದು ವೇಳೆ ಹೈಕೋರ್ಟ್ ಗಮನಿಸದ ಹರಿಸ್ತು ಹೋದರೆ ಸುಪ್ರೀಂ ಕೋರ್ಟ್ ಅಂತೂ ಹರಿಸೇ ಹರಿಸುತ್ತೆ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ ಅನ್ನುವಂಥ ಮಾತು ಹೇಳ್ತೀನಿ. ಮತ್ತು ವೈಯಕ್ತಿಕವಾಗಿ ಮಾತಾಡೋದಾದರೆ ಆ ಹುಡುಗಿ ಬಗ್ಗೆ ನನಗೆ ಭಾಳ ಬೇಸರ ಆಗುತ್ತೆ. ಯಾಕಂದರೆ ಒಬ್ಬ ಅಮಾಯಕ ಹುಡುಗಿಯ ರೇಪು ಮತ್ತು ಮರ್ಡರ್ ಆಗಿದೆ, 12 ವರ್ಷ ಆದರೂ ಏನೂ ಆಗ್ತಾ ಇಲ್ಲ, ಜನ ಬೀದಿಗಿಳಿದಿದ್ದಾರೆ, ಗೊತ್ತಾಯ್ತಾ? ಆದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಂಥ ಸಮಾಜದಲ್ಲಿದ್ದೀವಿ ನಾವು? ಒಂದು ನ್ಯಾಯ ಕೊಡ್ಸೋಕ್ಕಾಗಲ್ವಾ? ಆಮೇಲೆ ತನಿಖೆಗೆ ಬಂದ ಮನುಷ್ಯ ತಾನು ತನಿಖೆಯಲ್ಲಿ ಯಾರ್ಯಾರ ಒಂದು ಸಪೋರ್ಟ್ ಬೇಕು ಅವರ ಸಪೋರ್ಟ್ ತಗೊಂಡು ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂಥೇಳಿ, ಮತ್ತು ಸತ್ತು ಹೋದ ಮರಣ ಹೊಂದಿದ ಹುಡುಗಿ ಕುಟುಂಬದವ್ರನ್ನ ಸಂಪರ್ಕಿಸಿ ಅವರಿಗೆ ಯಾರ್ದಾದ್ರೂ ಮೇಲೆ ಅನುಮಾನ ಇದ್ದರೆ, ಅಥವಾ ಸುತ್ತಮುತ್ತಲಿನ ಜನರಿಗೆ ಯಾರ್ದಾದ್ರೂ ಮೇಲಿನ ಅನುಮಾನ ಇದ್ದರೆ ಆ ನಿಟ್ಟಿನಲ್ಲೂ ಕೂಡ ತನಿಖೆ ನಡೆಸ್ಬೋದಿತ್ತು. ಅವ್ರು ನಡೆಸಿಲ್ಲ. ಇದು ನಮಗೆ ಯಾರಿಗಾದರೂ ಗೊತ್ತಾಗುವಂಥ ವಿಷಯ. ಇಲ್ಲದೋದ್ರೆ ನಾರ್ಮಲ್ಲಾಗಿ ಸಾಮಾನ್ಯ ಬೇರೆ ಕೇಸ್ನಲ್ಲಿ ನಡೆಯುವಂತೆ, ಗೊತ್ತಾಯ್ತಾ, ಸಹಜವಾದ ತನಿಖೆ ನಡೆದಿದ್ದರೆ, ಮಾಮೂಲಂತೆ ತನಿಖೆ ನಡೆದಿದ್ದರೆ ಸಿ ಬಿ ಐ ಕೋರ್ಟು ತನಿಖೆ ಬಗ್ಗೆ ಟೀಕೆ ಮಾಡುವಂಥ ಸಂದರ್ಭವೇ ಬರ್ತಿರಲಿಲ್ಲ. ಸಿ ಬಿ ಐ ಕೋರ್ಟು ತನಿಖೆ ಬಗ್ಗೆ ತಾನು ಸಂಶಯ ವ್ಯಕ್ತಪಡಿಸಿದೆ ಅಂದರೆ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತಕ್ಕಂಥದ್ದು, ಮತ್ತು ಜನರ ಕೂಗಿದೆಯಲ್ಲ ಅದಕ್ಕೆ ಒಂದು ಬೆಂಬಲ ಬಂದಂಗೆ ಆಗಿದೆ, ಅದಕ್ಕೊಂದು ಸಮರ್ಥನೆ ಸಿಕ್ಕಂಗಾಗಿದೆ. ಆದ್ದರಿಂದ ಜನ ರೊಚ್ಚಿಗೆದ್ದಿದ್ದಾರೆ, ರಸ್ತೆಗಳೆದಿದ್ದಾರೆ ಅವರೆಲ್ಲರ ಭಾವನೆಗೆ. ಮತ್ತು ಹುಡುಗಿ ಯಾರು ಸೌಜನ್ಯ ಅಂತಕ್ಕಂಥ ಹುಡುಗಿ ಯಾರು ತೀರ್ಕೊಂಡಿದ್ದಾಳೆ, ಅವ್ರ ಕುಟುಂಬದವ್ರಿಗೂ ಒಂದು ಮನಸ್ಸಿಗೆ ಶಾಂತಿ ಬರಬೇಕು ಅಂದರೆ ನ್ಯಾಯ ಸಿಕ್ಕಬೇಕು. ನ್ಯಾಯ ಸಿಕ್ಕಬೇಕು ಅಂದರೆ ಹೈಕೋರ್ಟ್ನಲ್ಲಿ ಮರು ತನಿಖೆಗೆ ಆಜ್ಞೆ ಆಗಬೇಕು. ಆ ಆಜ್ಞೆ ಆಗ್ತಕ್ಕಂಥ ಸಂಭವಗಳು ನನ್ನ ಪ್ರಕಾರ ಸಂದರ್ಭವನ್ನು ಗಮನಿಸಿದರೆ, ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಈ ರೀತಿಯಲ್ಲಿ ಮರು ತನಿಖೆ ಆದರೆ ಆಗ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನೆಲ್ಲವನ್ನೂ ವಿಚಾರಣೆ ಮಾಡಿ ಅವರು ಆ ದಿನ ಎಲ್ಲಿದ್ದರು, ಹೇಗೆ ಇದ್ದರು, ಯಾವ ರೀತಿ ವರ್ತಿಸಿದರು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಗಣನೆ ತೆಗೆದುಕೊಂಡು ಅವರನ್ನು ಈ ಕೋರ್ಟಿನ ಮುಂದೆ ನಿಲ್ಲಿಸುವುದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ಬಗೆಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಈ ತನಿಖಾಧಿಕಾರಿ ಕೋರ್ಟಿನ ಮುಂದೆ ಹಾಜರುಪಡಿಸಿದರೆ ಆಗ ನೊಂದ ಕುಟುಂಬಕ್ಕೆ ಮತ್ತು ತೀರಿ ಹೋದ ಹುಡುಗಿಗೆ ಸೌಜನ್ಯಕ್ಕೆ ಸೌಜನ್ಯಗಳಿಗೆ ನ್ಯಾಯ ಸಿಗ್ತಕ್ಕಂಥದ್ದು, ಮತ್ತು ಯಾರು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯ ಬಹಿರಂಗಗೊಳ್ತಕ್ಕಂಥದ್ದು ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಿಧನಳಾದ ಆ ಪುಟ್ಟ ಹುಡುಗಿ ಸೌಜನ್ಯಳಿಗೆ ನನ್ನ ಶ್ರದ್ಧಾಂಜಲಿ ಸಲ್ಲಿಸ್ತಾ, ಆ ಕುಟುಂಬದವ್ರಿಗೂ ನನ್ನ ಅನುಕಂಪವನ್ನು ವ್ಯಕ್ತಪಡಿಸ್ತಾ, ಬೆಂಬಲ ಕೊಡ್ತಾ ಇರತಕ್ಕಂಥ ಕರಾವಳಿಯ ಉದ್ದಗಲದ ಎಲ್ಲ ಜನಗಳಿಗೆ ನನ್ನ ಶುಭಾಶಯ ತಿಳಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.